ಒಂದು ಚಿತ್ರ ಮಾಡಬೇಕು ಅನ್ನೋ ಉದ್ದೇಶ ಬಹಳ ದಿನದಿಂದ ಕನಸಾಗಿತ್ತು. ಇದನ್ನು ನೆರವೇರಿಸುವಂತ ಒಂದು ಸನ್ನಿವೇಶ ಬಂದಾಗ ಇದನ್ನು ಆರ್ಟ್ ಡೈರೆಕ್ಟರ್, ಪೋಸ್ಟರ್ ಡಿಸೈನರ್, ಈಸ್ ಎವ್ರಿಥಿಂಗ್. ನಿರ್ಮಾಣ ಮಾಡೋದು ಚಿತ್ರಕಥೆ ಒಂದು ಡಾಕ್ಯುಮೆಂಟೇಶನ್ ಹಿಂದೆ ನಾವು ಮಾಡೋಗಿದ್ದಾರೆ, ನಾವು ಮುಂದೆ ಮಾಡ್ತಾ ಇದ್ದೀವಿ, ಮುಂದಿನ ದಿನ ಸಹ ಮಾಡ್ತೇವೆ. ಡಿ ಇಸ್ ಫಾರ್ ಡಿಟೆಕ್ಟಿವ್, ಡಿ ಇಸ್ ಫಾರ್ ಡ್ಯಾಡಿ, ಡಿ ಇಸ್ ಫಾರ್ ಡಾಟರ್. ಫ್ಯಾಮಿಲಿ ಈಸ್ ಆಲ್ಸೋ ಕಾನ್ಫಿಡೆನ್ಸಿಯಲ್ ವಿತ್ ಲೈಫ್ ಆಫ್ ಮ್ಯಾನ್. ಅವನ ಜೀವನದಲ್ಲಿ ಸುತ್ತುವಂತಹ ಒಂದು 25 ವರ್ಷದ ಒಂದು ಘಟನೆಗಳು ಒಂದು ಪ್ರೇರಣೆ. ಅದು ಸಮಾಜ ಘಾತಕರನ್ನ ಹೇಗೆ ಈ ಸಮಾಜದಲ್ಲಿ ಅವನು ಇತ್ಕೊಂಡು ಒಬ್ಬ ಡಿಟೆಕ್ಟಿವ್ ಆಗಿ ಹೇಗೆ ಫೇಸ್ ಮಾಡ್ತಾನೆ, ಫೈಂಡಿಂಗ್ ಔಟ್ ದ ಟ್ರೂತ್ ಬಿಹೈಂಡ್ ದಿ ಡಾಟ್, ದಟ್ ಇಸ್ ದಿ ಸ್ಟೋರಿ ಆಫ್ ಫಿಲ್ಮ್. ಐ ಹೋಪ್ ಸೋ, ಇಟ್ ಇಸ್ ಅನ್ ಎಂಟರ್ಟೈನ್ಮೆಂಟ್ ಫಿಲಮ್. ಎಲ್ಲರೂ ಸಹ ಈ ಚಿತ್ರಕಥೆ ನಾನು ಇಷ್ಟಪಡ್ತೀರಾ. ಆ ಪರದೆ ಮೇಲೆ ಬಂದಾಗ ನಿಮ್ಮ ಖುಷಿ ಪಡ್ತದೆ ಮತ್ತು ಒಂದು ಮೆಸೇಜ್ ಇರ್ತದೆ ಅಂತ ನಾನು ಈ ಸನ್ನಿವೇಶದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಂತರ ನಮಸ್ಕಾರ ಮಾಡಿದಾಗ ತುಂಬ ಒಳ್ಳೆ ಸಿನಿಮಾ ನಿಮ್ಗೆ ಗೊತ್ತಾಯ್ತು. ಈ ಸಿನಿಮಾ ತುಂಬ ಒಳ್ಳೆ ಫೋಕಸ್ ಆಗುತ್ತೆ, ಒಳ್ಳೆ ಸಿನಿಮಾ ಸ್ಕ್ರೀನ್ ಬರುವಂತ ನಂಬಿಕೆ ಇದೆ. ಒಂದೊಳ್ಳೆ ಸಿನಿಮಾ ಮಾಡ್ತೇವೆ. ರಮೇಶ್ ಸರ್ ಇದಂಗೆ ಈ ಚಿತ್ರದಲ್ಲಿ ಬಹಳ ಅದ್ಭುತವಾದ ಕಾನ್ಸೆಪ್ಟ್ ಇದೆ. ಲೇಟೆಸ್ಟ್ ಕಾನ್ಸೆಪ್ಟ್ ಅಂದ್ರೆ ರೆಗ್ಯುಲರ್ ಅಲ್ಲ, ಬೇರೆ ತರ ಒಂದು ಕಾನ್ಸೆಪ್ಟ್ ಮಾಡಿದ್ರು ತುಂಬ ಚೆನ್ನಾಗಿದೆ. ಮಧು ಸರ್ ಸ್ಕ್ರೀನ್ ಪ್ಲೇ ಮಾಡಿದ್ರಿಂದ ಡೈಲಾಗ್ ಒಳ್ಳೆ ಡೈಲಾಗ್ ಸಿಗುತ್ತೆ, ಒಂದು ಅದ್ಭುತ ಚಿತ್ರೀಕರಣ ಮಾಡ್ತೇವೆ. ಹಾಗೆ ತುಂಬಾ ದೂರ ಮಾಡ್ಬಿಟ್ಟಿತ್ತು ಅಂತ ಅನ್ಕೋತೀನಿ. ಹಾಗೆ ಒಂದಿಷ್ಟು ಬುದ್ಧಿನ ಕಲಿಸಿದೆ ಅಂತಾನು ಅನಿಸ್ತದೆ. ಫಸ್ಟ್ ಖುಷಿ ಆಗ್ತಾ ಇರೋದು ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಾಗಿರೋ ರಮೇಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇದು ಕೊರೋನಾ ನಂತರ ನಾನು ಮೊಟ್ಟ ಮೊದಲು ಮಾಡ್ತಾ ಇರುವಂತ ಒಂದು ಪ್ರಾಜೆಕ್ಟ್. ರಮೇಶ್ ಅವ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ನಮ್ದು ಒಂದು 10 ವರ್ಷದ ಸ್ನೇಹ. ಮೈಸೂರು ಬಂದಾಗಲೆಲ್ಲ ಅವ್ರು ನನ್ನನ್ನು ಭೇಟಿ ಮಾಡ್ತಾರೆ, ನಾನು ಅವ್ರನ್ನ ಭೇಟಿ ಮಾಡ್ತೀವಿ. ನಮ್ದೊಂದು ಡ್ರೀಮ್ ಪ್ರಾಜೆಕ್ಟ್ ಸುಮಾರು 1 ವರ್ಷ ಕೆಲಸ ಮಾಡಿದ್ವಿ. ಅದು ಇನ್ನೊಂದು ಪ್ರಾಜೆಕ್ಟ್ ಇದೆ. 1 ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಅದನ್ನ ಬಜೆಟ್ ಕಾರಣಕ್ಕೋಸ್ಕರ ಒಂದ್ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಈಗ ಈ ಪ್ರಾಜೆಕ್ಟ್ ನ ಕೈಗೆತ್ಕೊಂಡಿದ್ದಾರೆ. ಈ ನಮ್ಮ ರಮೇಶ್ ಅವ್ರಿಗಿಂತ ಹಿಂದೆ ನನಗೆ ಪ್ರಕಾಶ್ ಅವರು ತುಂಬಾ ವರ್ಷ, ಒಂದು 20 ವರ್ಷದಿಂದ ನನ್ನ ಸ್ನೇಹಿತರು. ನನಗೆ ಖುಷಿ ಆಗೋದು ಏನಂದ್ರೆ ಈ ಸಬ್ಜೆಕ್ಟ್ ಬಗ್ಗೆ ನಾವು ಲಾಸ್ಟ್ ಡಿಸ್ಕಷನ್ ಮಾಡಬೇಕು ಅಂದ್ರೆ ಮೇಡಮ್ ಪೂರ್ಣಿಮಾ ಮೇಡಮ್ ನಮ್ಗೆ ಅದೆಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ರು ಅಂದ್ರೆ ಒಂದು ಕಥೆಗೆ ಡಿಸ್ಕಷನ್ ಅಂತ ಕೂತ್ಕೊಂಡ್ರು ಆ ಕಥೆ ಡೈಮೆನ್ಷನ್ ಏನು ಯಾಗಿರ್ಬೇಕು ಏನು ಅಂತೆಲ್ಲ ಡಿಸ್ಕಷನ್ ಮಾಡೋರ್ ಜೊತೆ ನಾವು ಕೂತ್ಕೊಂಡ್ವಿ. ರಮೇಶ್ ಅವ್ರು ಹೇಳಿದಾಗ ನಿಜವಾಗ್ಲೂ ಅವ್ರಿಗೆ ಸ್ಫೂರ್ತಿ ಅವರು ಬಹಳಷ್ಟು ಕಡೆ ಇದು ಕಾಣಕ್ ಸಾಧ್ಯ ಇಲ್ಲ. ಒಬ್ರಿಗೆ ಆಸೆ ಇರುತ್ತೆ, ಇನ್ನೊಬ್ರು ಬೇಡ ಅಂತ ಇರ್ತಾರೆ, ಬಲವಂತ ಬರ್ತಾರೆ, ಅಲ್ಲೇನೋ ಆಗುತ್ತೆ, ಮತ್ತೆ ಒಬ್ರಿಗೊಬ್ರು ಕಿತ್ತಾಡ್ಕೊತಾರೆ, ಈ ತರ ಸಮಸ್ಯೆಗಳಿರುತ್ತೆ. ಆದ್ರೆ ಇವ್ರಿಬ್ರು ಗಂಡ ಸಿನಿಮಾ ಮಾಡ್ಬೇಕು ಅಂತಂದ್ರೆ ಅವರು ಅದೆಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ. ಹಾಗೆ ಈ ಪಿಕ್ಚರ್ ಬಗ್ಗೆ ಈ ಕಥೆ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಅವ್ರು ಹೇಳಿದ್ದಾರೆ. ಆದ್ರೆ ಒಂದು ನಾನು ಹೇಳ್ಬೇಕಾಗಿರೋದು ಡಿ ಅನ್ನೋದು ಒಂದು ಕ್ಯಾರೆಕ್ಟರ್. ಡಿ ಅಂದ್ರೆ ಒಂದು ಕ್ಯಾರೆಕ್ಟರ್, ಒಬ್ಬ ಮನುಷ್ಯನಲ್ಲಿ ಇರುವಂತಹ ಎಲ್ಲಾ ಕ್ಯಾರೆಕ್ಟರ್ಗಳು. ಒಬ್ಬ ಯಾರು ಪರಿಪೂರ್ಣವಾಗಿರಲ್ಲ, ಎಲ್ಲ ಕೆಟ್ಟತನ, ಒಳ್ಳೆತನ, ದೈವತ್ವ, ರಾಕ್ಷಸತ್ವ, ಪ್ರತಿಯೊಂದು ಗುಣನು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುತ್ತೆ. ಅದನ್ನ ಅನಾವರಣ ಮಾಡುವಂತದ್ದೇನೆ ಮಿಸ್ಟರ್ ಡಿ. ಕಲಾವಿದ ಅಷ್ಟೇ ಮಾತಾಡೋದು ಕಷ್ಟ ಆಗುತ್ತೆ. ಒಂದು ಒಳ್ಳೆ ಸಿನಿಮಾ ಕೈ ಹಾಕಿದ್ದಾರೆ, ಸಾಕೊಡ್ತೀನಿ ಅಂತ ಹೇಳ್ತಾ ನಾನು ಲವ್ಲಿ ಲವ್ಲಿ ಟೀಮ್ ನಾನು ಅದೇ